ನಿಮ್ಮ ಹಳೆ ಗರ್ಲ್ ಫ್ರೆಂಡ್ ಮದ್ವೆ ಆಗಿದ್ಯಾ? ಆಗಿದೆ. ಮಕ್ಕಳು? ಒಂದು ಗಂಡ ಮಗು ಇದೆ. ಅವಳ ಗಂಡ ಗಟ್ಮುಟ್ಟಾಗಿದ್ದಾನಾ? ಅವಳ ಗಂಡ ಏನಾದ್ರು ಹೆಂಡತಿ ಕಾಟ ತಡಿಯಕಾಗ್ದೆ ಸತ್ರೆ, ಅವಳು ವಾಪಸ್ ನಿಮ್ ಹತ್ರ ಬಂದ್ರೆ, ಅವಳ್ ಬಂದಾಗ ನಾನ್ ನಿಮ್ ಪಕ್ಕ ಇದ್ರೆ ಜೋಡಿ ಕೊಲೆ ಆಗತ್ತೆ, ಡಬಲ್ ಮರ್ಡರ್ ನಿಮ್ಮಿಬ್ರದು. ಅಕಸ್ಮಾತ್ ಇನ್ನೊಂದ್ಸತಿ ಅವಳ ಹೆಸರು ನಿಮ್ ಬಾಯಲ್ಲಿ ಬಂದ್ರೆ ಒಂದೇ ಕೊಲೆ ಆಗತ್ತೆ, ಸಿಂಗಲ್ ಮರ್ಡರ್ ನಿಮ್ದು. ಮಾತಾಡ್ಬೇಡಿ, ಕೆನ್ನೆ ಕೆನ್ನೆ ಬಡ್ಕೊಳ್ಳಿ, ಕೆನ್ನೆ ಬಡ್ಕೊಂಡು ಶಾಂತಂ ಪಾಪಂ ಶಾಂತಂ ಪಾಪಂ ನಾನ್ ತಪ್ಪಾಡ್ಬಿಟ್ಟು ಪಾವನಿ, ಇನ್ಯಾವತ್ತೂ ಹೀಗ್ ಮಾಡಲ್ಲ ಅಂತ ಹೇಳಿ. ಶಾಂತಂ ಪಾಪಂ ಶಾಂತ. ಬೇಡ, ಚೆನ್ನಾಗ್ ಕಾಣ್ಸಲ್ಲ, ಒಳ್ಳೆ ಪಾಪ ಪಾಣು ತರ ಕಾಣಿಸ್ತೀರ, ಬೇರೆದ್ ಹೇಳ್ತೀನಿ ಮಾಡಿ. ನೀನ್ ಏನು ಹೇಳೋದ್ ಬೇಡ, ನಾನೇ ಮಾಡ್ತೀನಿ. ನಿನ್ ಬಿಟ್ಟಿರಕ್ಕಾಗಲ್ಲ ಪಾವನಿ, ಕೊನೆವರೆಗೂ ನಿನ್ ಜೊತೆ ನೆಟ್ಟಿಗ್ ಸಂಸಾರ ಮಾಡ್ಕೊಂಡಿದ್ ಬಿಡ್ತೀನಿ. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಿನ್ ಕಣ್ಣಲ್ಲಿ ಒಂದೇ ಒಂದ್ ಹನಿ ನೀರ್ ಬಂದ್ರು ನಾನ್ ಸತ್ತೋಗ್ತೀನಿ. ಅಷ್ಟು ಸುಲಭವಾಗಿ ಸಾಯ್ ಬಿಡ್ತೀನಿ ಅನ್ಕೊಂಡ್ರ? ಒಂದ್ 150 ವರ್ಷ ನನ್ ಜೊತೆ ಸಂಸಾರ ಮಾಡಿ ಒಳ್ಳೆ ಗಂಡ್ ಮುತ್ತ ಇದೆ ಅನ್ಸ್ಕೊಬೇಕು ನೀವು. ಮುಂದೇನು? ಮನೆಗ್ ಹೋಗಿ ಹೇಳೋದು, ಒಪ್ಲಿಲ್ಲ ಅಂದ್ರೆ ಎಲ್ಲಾದ್ರೂ ಓಡಿಸ್ಕೊಂಡು ಹೋಗ್ತೀನಿ. ನೀನ್ ಅಲ್ಲಿ ಹಿಂದೆ ಬ್ಯಾಗ್ ತಗೊಂಡು ಓಡ್ ಬರ್ಬೇಕು. ನೀನ್ ಎಲ್ ಕರೆದ್ರು ಬರ್ತೀನಿ, ಸರಿನಾ? ಈಗ ನನ್ ತಬ್ಕೊಳ್ಳಿ, ನೀವ್ ತಬ್ಕೊಂಡ್ರೆ ನನ್ ಮನೆಗ್ ಹೋಗಿ ಹೇಳಕ್ ಧೈರ್ಯ ಬರುತ್ತೆ. ಮೆಚ್ಚಿದೆ ನೋಡ್ರಿ, ಹೆತ್ತವ್ರ ಮುಂದೆ ನಿಂತ್ಕೊಂಡು ಇವ್ರು ಇಷ್ಟಪಡ್ತಿದ್ದೆ ನಿಂತಿದಾಳಲ್ಲ, ಎಷ್ಟು ಧೈರ್ಯ ಇವ್ಳಿಗೆ! ಕೈ ಬಿಡೆ ಈ ಕಡೆ. ಏನಪ್ಪ ಕಿಟ್ಟಿ, ನಿನಗಾದ್ರೂ ಸ್ವಲ್ಪ ಬುದ್ಧಿ ಬೇಡ್ವಾ? ಅಯ್ಯೋ, ಈ ಕೋತಿ ಬಗ್ಗೆ ನಿನ್ ಇನ್ನು ಗೊತ್ತಿಲ್ಲ. ಇವ್ಳ ಕಾಟ ತಡಿಲಾರ್ದೆ ನಾನು 100 ಸಲ ನೇಣು ಹಾಕೊಳಕ್ ಹೋಗಿದ್ದೀನಿ. ಇವ್ರ ಜೊತೆ ಈಗ ತುಂಬಾ ಸುಲಭ ಅನ್ಕೊಂಡಿದ್ಯಾ? ಅಯ್ಯೋ, ನಿನ್ನ ಹಂಗಂಗೆ ಹುರ್ದು ಮುಕ್ಕ ಬಿಡ್ತಾಳೆ. ಅಮ್ಮ, ನೀನ್ ಇಲ್ದಿರೋ ತರ ಹೇಳ್ಬಿಡ, ಮುಂದೆ ಏನು ಅಂತ ಅಪ್ಪ ಹೇಳ್ತಾರೆ. ನೀನ್ ಅಪ್ಪಂಗ್ ಲೈನ್ ಹೊಡೆದ್ ಮದುವೆ ಆಗಿಲ್ವಾ? ಆಂಟಿ, ನಾವಿಬ್ರು ತುಂಬಾ ಚೆನ್ನಾಗಿರ್ತೀವಿ, ದಯವಿಟ್ಟು ಇಲ್ಲ ಅನ್ಬೇಡಿ. ನನಗ್ ನಿನ್ ಮೇಲೆ ನಂಬಿಕೆ ಇದೆಯಪ್ಪ, ಇವಳ ಮೇಲೆ ಇಲ್ಲ. ಗಂಡ ಹೆಂಡತಿ ಅಂದ್ರೆ ಇವಳಿಗೇನ್ ಗೊತ್ತು, ಪ್ರೀತಿ ಅಂದ್ರೆ ಇವಳಿಗೇನ್ ಗೊತ್ತು? ತಾಳಿ ಕಟ್ಟಿಸ್ಕೊಂಡು ಮರಕೋತಿ ಆಡಕ್ಕೂ ಹೆಸಲ ಇವಳು. ಆಮೇಲೆ ಮರದಿಂದ ಇಳಿಸಕ್ಕೆ ಅಪ್ಪ ಅಮ್ಮ ಹೋಗ್ಬೇಕಾಗತ್ತೆ. ಇವಳಿಗೇನು ಗೊತ್ತಿಲ್ಲ ಕಿಟ್ಟಿ, ಇವಳಿಗೇನು ಗೊತ್ತಿಲ್ಲ. ಗೊತ್ತಾಗತ್ತೆ ಗೊತ್ತಾಗತ್ತೆ ಪಾವನಿ, ಜವಾಬ್ದಾರಿ ನಂದು, ಇಲ್ಲ ಅನ್ಬೇಡಿ. ನನಗೊಂದು ಅರ್ಥ ಆಗ್ತಿಲ್ಲ. ನೀನು ಅಂಕಲ್ ಜೊತೆ ಮಾತಾಡು, ಅವ್ರು ಹೇಗೆ ಹೇಳ್ತಾರೋ ಹಾಗೆ. ಪಾವನಿ, ಜವಾಬ್ದಾರಿ ನಂದು ಅಂದಿಲ್ಲ, ನನಗಷ್ಟು ಸಾಕು. ಪದ್ಮಾ, ಈ ಹುಡುಗರು ಈ ಮನೆಗೆ ನಗು ತಂದಿದ್ದಾರೆ, ಇವರು ಯಾರಿಗೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ನಾನಿಲ್ಲ. ಮೇಲಾಗಿ ಕಿಟ್ಟಿ ಶಾಂತ ಸ್ವಭಾವದವನು, ನನ್ನ ತುಂಟ ಪಾಪುಗೆ ಇವನಿಗಿಂತ ಒಳ್ಳೆಯವನು ಸಿಗೋದಿಲ್ಲ. ರಾಧಾ ಎಂಗೇಜ್ಮೆಂಟ್ ಜೊತೆ ಇವಳದು ಮುಗಿಸ್ಬಿಡೋಣ. ಮನೆಯಿಂದ ಹಿರಿಯರನ್ನ ಕರ್ಸಪ್ಪ. ದೊಡ್ಡವರಂತ ಯಾರು ಇಲ್ಲ ಅಂತಿ, ನೀವೇ ತಂದೆ ತಾಯಿ ಎಲ್ಲ. ಅಮ್ಮ, ಎಷ್ಟು ಹೊಡೆದಿದ್ಯೋ ಎಂಗೇಜ್ಮೆಂಟ್ ಮುಂಚೆನೆ ಹೊಡೆದು ಮುಗಿಸ್ಬಿಡು, ಅದಾದ್ಮೇಲೆ ಹೊಡೆದ ನಾನು ಸುಮ್ಮನಿರೋಣ. ಬಂಗಾರ, ಯಾವಾಗ್ಲೇ ದೊಡ್ಡವಳಾಗೋದು? ನಿಮ್ಮ ಅಮ್ಮನ ತರ ಎಲ್ಲಾರು ನಿಮ್ ಕಾಟ ಸಹಿಸ್ಕೊಳ್ಳಲ್ಲ ಕಣೆ, ನನ್ಗೆ ಭಯ ಆಗ್ತಿದೆ ಕಣ. ಕೊನೆಗೂ ಆ ಗಾಳಿ ಪಡ ನಿಮ್ ಕೈಗೆ ಸಿಗೋ ತರ ಮಾಡ್ಬಿಟ್ಟ ನೋಡಿ ಆ ದೇವ್ರು. ಆ ದೇವ್ರು ಅವಾಗವಾಗ ದೊಡ್ಡವನ ಕಲ್ತ್ಬಿಡಿದ ಅನ್ಕಂಡ್ರೆ, ಅದು ಹೊಸದಾಗಿ ಕನ್ನಡ ಕಲಿತಿದ್ದೀನಿ ನೋಡಿ.